ನವರಾತ್ರಿ ಹಬ್ಬದ ಸಮಸ್ತ ಆಯಾಮಗಳನ್ನು, ವ್ಯಾಪ್ತಿ ವಿಸ್ತಾರವನ್ನು, ರಂಗು ಬೆಡಗುಗಳನ್ನು ಒಂದೆಡೆ ಕಾಣಬೇಕೆನ್ನುವವರಿಗೆ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ದಸರಾ ಮಹೋತ್ಸವದ ಅನುಭವ ಒಂದು ಪ್ರಮಾಣ. ಒಡೆಯರ್ ಮನತನದ ಅಧಿದೇವತೆ ಎನಿಸಿದ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯ ಪ್ರೇರಣೆ ಸ್ಫೂರ್ತಿಗಳಲ್ಲಿ ಮೈ ತಲೆದ ಕಲಾ ಪ್ರಕಾರಗಳು ಅವಳ ಪದತಲದಲ್ಲಿ ಸಮರ್ಪಿತಗೊಂಡಿವೆ. ಸಾಂಸ್ಕೃತಿಕ ಕೃಷಿಯ ಪೋಷಕರೆನಿಸಿದ ರಾಜರ್ಷಿಗಳಲ್ಲಿ ಕೊನೆಯವರಾದ ಜಯಚಾಮರಾಜೇಂದ್ರರು ಸಂಗೀತದ ಭಿನ್ನ ಭಿನ್ನ ಪ್ರಕಾರಗಳಲ್ಲಿ ಪರಿಣತಿ ಪಡೆದು ರಚಿಸಿದ ಕೃತಿ ಸಂಪುಟದಲ್ಲಿ ದೇವಿಯನ್ನು ಕುರಿತ ರಚನೆಗಳೇ ಅಧಿಕ. ಚಿತ್ಪ್ರಭಾನಂದ ಎಂಬ ದೀಕ್ಷಾನಾಮ ಪಡೆದ ಒಡೆಯರ್ ಶ್ರೀವಿದ್ಯಾ ಉಪಾಸಕರಾದ ಕಾರಣ ಶುದ್ಧ ಸಂಸ್ಕೃತ ಭಾಷೆಯಲ್ಲಿ ರೂಪುಗೊಂಡ ಅವರ ಕೃತಿಗಳಲ್ಲಿ ಅಧ್ಯಾತ್ಮದ ದಿವ್ಯ ಪ್ರಕಾಶವಿದೆ. ಅವ್ಯವಹಿತ ಪದಪುಂಜಗಳ ಸೃಷ್ಟಿಯಲ್ಲಿ ಯೋಗಶಕ್ತಿಯ ಸಂಚಾರವಿದೆ. ಅಪರೂಪದ ರಾಗ ಮತ್ತು ತಾಳಗಳ ಬಂಧಗಳಲ್ಲಿ ಶಾಸ್ತ್ರ ನಿಷ್ಕರ್ಷೆಯ ಸ್ಪರ್ಶವಿದೆ. ಒಮ್ಮೆ ಬಳಸಿದ ರಾಗವನ್ನು ಮತ್ತೊಂದು ಕೃತಿಗೆ ಬಳಸದ ಕೃತಿ ಸಂಚಯದಲ್ಲಿ ಷಣ್ಮುಖಪ್ರಿಯ ರಾಗದ ಕೃತಿ ಪರಿಪಾಹಿಮಾಂ ಮಹಾದೇವಿ ಮೀನಾಕ್ಷಿ. ಅಪರೂಪದ ಮಿಶ್ರ ಜಂಪೆ ತಾಳದಲ್ಲಿರುವ ರಚನೆಯಲ್ಲಿ ಬಿಗಿಯಾದ ಬಂಧದಿಂದ ಕೂಡಿದ ಮಧ್ಯಮಕಾಲ ಸಾಹಿತ್ಯವಿದ್ದು ದ್ವಿತೀಯಾಕ್ಷರ ಪ್ರಾಸ ಮತ್ತು ಅಂತ್ಯಪ್ರಾಸಗಳು ಅನಾಯಾಸವಾಗಿ ಒದಗಿ ಬಂದಿವೆ. ಅನುಪಲ್ಲವಿಯಲ್ಲೇ ಕರಿವದನ ಷಣ್ಮುಖಪ್ರಿಯ ಜನನಿ, ಗಜವದನನಿಗೂ ಷಣ್ಮುಖನಿಗೂ ಪ್ರಿಯಳಾದ ಮಾತೆ ಎಂಬರ್ಥದಲ್ಲಿ ರಾಗಮುದ್ರೆಯೂ ಅಳವಟ್ಟಿದೆ.
Bye.